ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ, ತಾರೀಖು 31 ಆಗಸ್ಟ್ 2022 ಬುಧವಾರದ ದ್ವಾದಶ ರಾಶಿಯವರ ಫಲ ಯಾವ ಪ್ರಕಾರದಲ್ಲಿದೆ, ಇಂದಿನ ದಿನ ಮುಹೂರ್ತಗಳು ಯಾವ ಪ್ರಕಾರದಲ್ಲಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ತಾವು ತಿಳಿದುಕೊಳ್ತಾ ಇದ್ದೀರಿ ವೀಕ್ಷಕರೇ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕರಿಗೆ ತಮ್ಮೆಲ್ಲರ ಜೀವನ ಸದಾ ಆನಂದದಾಯಕವಾಗಿ ಸಂತೃಪ್ತಿದಾಯಕವಾಗಿ ಆರೋಗ್ಯದಾಯಕವಾಗಿ ಇರಲಿ ಅಂತ ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಒಂದೇ ಚಾನಲಲ್ಲಿ ವೀಕ್ಷಣೆ ಮಾಡಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಪಂಚಾಂಗವನ್ನು ನೋಡೋಣ. ಇವತ್ತು ತಾರೀಖು 31 ಆಗಸ್ಟ್ 2022 ಬುಧವಾರ. ಶ್ರೀ ಶುಭಕೃತ ನಾಮ ಸಂವತ್ಸರ, ಭಾದ್ರಪದ ಮಾಸ, ವರ್ಷ ಋತು ದಕ್ಷಿಣಾಯಣ, ಶುಕ್ಲಪಕ್ಷ ಇರುವಂಥದ್ದು. ಇವತ್ತು ವಿಶೇಷವಾಗಿ ಗಣೇಶ ಚತುರ್ಥಿ ಇರತಕ್ಕಂಥದ್ದು. ಒಂದು ಇವತ್ತಿನ ಒಂದು ಸೂರ್ಯೋದಯ 6:08 ಸೂರ್ಯಾಸ್ತ 6:31, ಇನ್ನು ಸೂರ್ಯನ ರಾಶಿ ಸಿಂಹ ಆದರೆ ಚಂದ್ರನ ರಾಶಿ ಕನ್ಯಾ ರಾಶಿ. ಇವತ್ತಿನ ಒಂದು ತಿಥಿಯನ್ನು ನೋಡೋದಾದರೆ ಚೌತಿ ತಿಥಿ 3:22 ತನಕ ಇರುವಂಥದ್ದು, ನಂತರ ಪಂಚಮಿ ತಿಥಿ ಇರುತ್ತೆ. ಇನ್ನು ನಕ್ಷತ್ರ ಇವತ್ತು ಪೂರ್ಣವಾಗಿ ಚಿತ್ತ ನಕ್ಷತ್ರ ಇರುವಂಥದ್ದು, ಕರ್ಣ ವಣಿಜ ಕರ್ಣ 3:31 ತನಕ, ನಂತರ ವಿಷ್ಟಿಕರ್ಣ ಇರತಕ್ಕಂಥದ್ದು, ಯೋಗ ಶುಭಯೋಗ ಇರುವಂಥದ್ದು 12:05 ತನಕ, ನಂತರ ಶುಕ್ಲಯೋಗ ಇರತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಒಂದು ದಿನ ಮುಹೂರ್ತಗಳನ್ನು ನೋಡೋದಾದರೆ ರಾಹುಕಾಲ 12:20 1:52 ತನಕ, ಯಮಗಂಟ ಕಾಲ 7:42 1:15 ತನಕ, ಇನ್ನು ಗುಳಿಕ ಕಾಲ 10:47 12:20 ತನಕ, ಅಭಿಜಿತ್ ಮುಹೂರ್ತ 11:55 12:45 ತನಕ, ಇನ್ನು ದುಷ್ಟ ಮುಹೂರ್ತ ನೋಡೋದಾದರೆ 11:55 12:45 ತನಕ ದುಷ್ಟ ಮುಹೂರ್ತ ಇರತಕ್ಕಂಥದ್ದು. ಈ ಸಮಯವನ್ನು ಕಳೆದುಕೊಂಡು ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭ ಸಮಯದಲ್ಲಿ ಅಂತ ಹೇಳ್ತಾ ಇಂದಿನ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಇಂದು ಕೆಲವೊಂದು ಪ್ರೀತಿ ಪಾತ್ರರು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಇಡೋದಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಇನ್ನು ಅದರಿಂದ ನಿಮಗೆ ಸ್ವಲ್ಪ ಅಸಮಾಧಾನಗೊಳ್ಳತಕ್ಕಂಥ ಸಾಧ್ಯತೆ ಇದೆ. ಅನೇಕ ಜನರು ಒಂದಿಷ್ಟು ಮೊಬೈಲು ನಲ್ಲಿ ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ಸಾಧ್ಯತೆಗಳು, ಮೊಬೈಲ್ನಲ್ಲಿ ಕಾಲಾವಕಾಶ ಹೋಗಿದ್ದೇ ಗೊತ್ತಾಗೋದಿಲ್ಲ, ಯಾವುದೋ ಮೂವಿ ನೋಡ್ಬೋದು ಅಥವಾ ಸುಮ್ಮನೆ ಕಾಲವನ್ನು ಕಳೀತಕ್ಕಂಥ ಸಾಧ್ಯತೆಗಳು. ಇದರಿಂದ ಮನಸ್ಸಿಗೆ ಬಹಳಷ್ಟು ಸಾಯಂಕಾಲ ಬೇಸರ ಆಗ್ತಕ್ಕಂಥದ್ದು, ಇವತ್ತು ಭಾಳಷ್ಟು ನಾನು ಮೊಬೈಲ್ ನೋಡ್ಬಿಟ್ನಲ್ಲ ಅಂಥೇಳಿ ಸಾಧ್ಯವಾದರೆ ಅದನ್ನು ಅವಾಯ್ಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು. ಇನ್ನು ಸ್ವಲ್ಪ ಆರಾಮದಿಂದ ಸಂತೋಷವನ್ನು ಅನುಭವಿಸ್ತಕ್ಕಂತಹ ಒಂದು ದಿನ ಆಗಿರತಕ್ಕಂಥದ್ದು. ಇನ್ನು ನೀವು ವಿದ್ಯಾರ್ಥಿ ಆಗಿದ್ದರೆ ಇವತ್ತು ಒಂದಿಷ್ಟು ಜನರು ಬೇರೆ ಕಡೆಗೆ ಹೋಗಿ ಅಧ್ಯಯನ ಮಾಡ್ತಕ್ಕಂಥ ಸಾಧ್ಯತೆಗಳು, ಇನ್ನೂ ಕೆಲವೊಂದು ಜನ ವಿದೇಶಕ್ಕೆ ಹೋಗ್ತಕ್ಕಂತಹ ಅವಕಾಶಗಳು ಕಂಡುಬರ್ತಾ ಇರತಕ್ಕಂಥದ್ದು, ಇನ್ನು ಆರ್ಥಿಕ ಬಿಕ್ಕಟ್ಟು ಕೂಡ ಇಂದು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಎಲ್ಲೋ ಒಂದು ಕಡೆ ಒಂದು ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು, ಹಣಕಾಸಿನ ಕೊರತೆ ಕೂಡ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರಯತ್ನಗಳು ಕೂಡ ನಿಮ್ಮ ಕುಟುಂಬ ಸದಸ್ಯರ ಕೆಲವೊಂದು ಬೆಂಬಲದಿಂದಾಗಿ ಏನೇ ಒಂದು ಪ್ರಯತ್ನ ಮಾಡಿದರೂ ಕೂಡ ಒಂದಿಷ್ಟು ಯಶಸ್ಸನ್ನು ಕಾಣತಕ್ಕಂಥದ್ದು, ಅದರಿಂದ ಒಂದಿಷ್ಟು ಸಂತೋಷವನ್ನು ಆನಂದವನ್ನು ಅನುಭವಿಸ್ತಕ್ಕಂತಹ ಒಂದು ಒಳ್ಳೆಯ ಸಮಯವನ್ನು ಕಳೀತಕ್ಕಂಥದ್ದು. ಇನ್ನು ನಿಮ್ಮ ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ಕೂಡ ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡದೆ ಯೋಚನೆ ಮಾಡೋದರಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ದಾಂಪತ್ಯ ಜೀವನದಲ್ಲಿ ತುಂಬ ಆರಾಮಾಗಿರ್ತಕ್ಕಂಥದ್ದು, ಅದರ ಬಗ್ಗೆ ಏನು ತೊಂದರೆ ಇಲ್ಲ. ಇನ್ನು ಸ್ನೇಹಿತರೊಬ್ಬರು ನಿಮ್ಮನ್ನು ತುಂಬ ಹೊಗಳುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಮೇಷರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಇಂದಿನ ಫಲವನ್ನು ನೋಡೋದಾದರೆ ನೋಡಿ, ಇವತ್ತು ನಿಮ್ಮ ಒಂದಿಷ್ಟು ಖಾಲಿ ಸಮಯದಲ್ಲಿ ಸಾಯಂಕಾಲ ಇರ್ಬೋದು ಅಥವಾ ಬೆಳಗ್ಗೆ ಇರ್ಬೋದು ಸರಿಯಾಗಿ ಬಳಸಿಕೊಳ್ಳೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಒಂದಿಷ್ಟು ಜನ ಸ್ನೇಹಿತರೊಂದಿಗೆ
ಭೇಟಿ ಆಗೋದಕ್ಕೆ ಯೋಚನೆ ಮಾಡತಕ್ಕಂತಾ ಸಾಧ್ಯತೆ ಇದೆ ಹಳೆ ಸ್ನೇಹಿತರು ಭೇಟಿ ಆಗತಕ್ಕಂತದ್ದು ಅಥವಾ ಹಳೆ ಸ್ನೇಹಿತರಷ್ಟೇ ಅಲ್ಲದೇನೆ ಯಾವುದೋ ಒಂದು ಹಳೆ ನೆನಪು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತದ್ದು ಇನ್ನು ಅದರಿಂದ ನಿಮಗೆ ಒಂದಿಷ್ಟು ಸಂತೋಷ ಆಗತಕ್ಕಂತಾ ಸಾಧ್ಯತೆಗಳು ಹೆಚ್ಚಿರತಕ್ಕಂತದ್ದು ಇನ್ನು ಒಂದಿಷ್ಟು ನೀವು ವಿರಾಮದ ಸಂತೋಷವನ್ನ ಅನುಭವಿಸತಕ್ಕಂತದ್ದು ಬಹಳಷ್ಟು ಜನ ಇವತ್ತು ಕೆಲಸಕ್ಕೆ ವಿರಾಮ ಹಾಕತಕ್ಕಂತದ್ದು ಇರಬಹುದು ಅಥವಾ ಯಾವುದೇ ಒಂದು ಕಾರಣಾಂತರದಿಂದ ನಿಮಗೆ ಒಂದಿಷ್ಟು ಸಮಯವನ್ನ ಸಿಗುವಂತದ್ದು ಇನ್ನು ಹಿಂದಿನ ಕೆಲವೊಂದು ಸವಾಲುಗಳನ್ನು ಇಂದು ಏನು ಮಾಡಬೇಕು ಅನ್ನುವಂಥದ್ದು ಯೋಚನೆ ಮಾಡೋದಕ್ಕೆ ನಿಮಗೆ ಇವತ್ತು ಅವಕಾಶ ಸಿಗುತ್ತೆ ಇನ್ನು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಯಾರಿಗೋ ನೀವು ದುಡ್ಡು ಕೊಡಬೇಕಾಗಿದ್ದರೆ ಖಂಡಿತವಾಗಿ ಅದನ್ನು ಮರುಪಾವತಿ ಮಾಡತಕ್ಕಂತಹ ಅವಕಾಶಗಳು ನಿಮಗೆ ತುಂಬ ಚೆನ್ನಾಗಿ ಕಂಡುಬರುತ್ತೆ ಇನ್ನು ಸಂಬಂಧಿಗಳಿಗೆ ಸ್ವಲ್ಪ ಸಾಲ ಕೊಡುವಂಥದ್ದು ಅಷ್ಟೊಂದು ಯೋಗ್ಯವಾಗಿರತಕ್ಕಂಥದ್ದಲ್ಲ ನಿಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಯಾರೋ ನಿಮಗೆ ಸಾಲ ಕೇಳಬಹುದು ಆದರೆ ನಿಮ್ಮ ಒಂದು ಪರಿಸ್ಥಿತಿ ನೋಡಿಕೊಂಡು ಕೆಲಸ ಮಾಡತಕ್ಕಂಥದ್ದು ಒಳ್ಳೆಯದು ಇನ್ನು ಜನರು ಕೂಡ ಅವರ ಉದ್ದೇಶಗಳ ಬಗ್ಗೆ ಸ್ವಲ್ಪ ಅವಸರದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಥವಾ ನೀವೇನಾದರೂ ಅವಸರದ ನಿರ್ಧಾರಗಳನ್ನು ಒತ್ತಡದಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರ್ಬೋದು ಹಾಗಾಗಿ ಶಾಂತಿ ಮತ್ತು ಸಂಯಮದಿಂದ ತಿಳುವಳಿಕೆಯಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಆಯಿತಾ ಇನ್ನು ದಾಂಪತ್ಯ ಜೀವನದಲ್ಲಿಯೂ ಕೂಡ ಬಹಳಷ್ಟು ಸ್ವಲ್ಪ ಬದಲಾವಣೆಗಳು ಗೊಂದಲಗಳು ಈ ರೀತಿ ಇರ್ತವೆ ಸಂಜೆ ವೇಳೆಗೆ ಎಲ್ಲ ಸಮಸ್ಯೆಗಳು ಸರಿಯಾಗ್ತಕ್ಕಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡುಬರ್ತಾ ಇರತಕ್ಕಂಥದ್ದು ಇನ್ನು ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 1 ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಇಂದಿನ ಫಲವನ್ನು ನೋಡೋದಾದರೆ ನಿಮ್ಮ ಒಂದಿಷ್ಟು ಶಕ್ತಿ ಅಥವಾ ಉತ್ಸಾಹ ಇವತ್ತು ಮರಳಿ ತರತಕ್ಕಂತಹ ಒಂದು ಆನಂದಮಯವಾಗಿರತಕ್ಕಂತಹ ಒಂದು ದಿನ ಅಂತಲೇ ಹೇಳ್ಬೋದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಇವತ್ತು ಅನುಕೂಲ ಇದೆ ಇನ್ನೊಂದಿಷ್ಟು ಜನರಿಗೆ ಇವತ್ತು ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇರತಕ್ಕಂಥದ್ದು ಇನ್ನು ಸಮಯಕ್ಕಿಂತ ಹೆಚ್ಚು ಬೇರೆ ಏನಿಲ್ಲ ಯಾಕಂತಂದರೆ ಸಮಯ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಮಯವನ್ನು ಸರಿಯಾಗಿ ಚೆನ್ನಾಗಿ ಬಳಸ್ಕೊಳ್ಳಿ ಯಾವ ಒಂದು ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಅಗತ್ಯವಿರತಕ್ಕಂತಹ ಕೆಲಸವನ್ನು ಮಾಡಿಕೊಂಡು ಸಮಯವನ್ನು ಉಳಿಸ್ಕೊಂಡು ಅದರಿಂದ ಒಂದಿಷ್ಟು ಸಮಾಧಾನವನ್ನು ಸಂತೋಷವನ್ನು ಅನುಭವಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಮತ್ತು ಈ ಅತ್ಯಧಿಕ ಚೈತನ್ಯದಿಂದಿರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ಭಾಳಷ್ಟು ಇವತ್ತು ಆ್ಯಕ್ಟಿವ್ ಇರ್ತೀರಿ ಸಂತೋಷವಾಗಿರ್ತೀರಿ ಲವಲವಿಕೆಯಿಂದ ಇರತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸಂಜೆ ವೇಳೆಗೆ ಒಂದಿಷ್ಟು ಸುಸ್ತು ಆಯಾಸ ಆಗುವಂತಹ ಲಕ್ಷಣಗಳು ಇನ್ನು ನಿಮ್ಮ ಬಳಿ ಹೆಚ್ಚು ಹಣವಿಲ್ಲ ಅಂತಂದರೂ ಯೋಚನೆಗಳು ಜಾಸ್ತಿ ಇರತಕ್ಕಂಥದ್ದು ಅದು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಫಲವನ್ನು ನಿಮಗೆ ತಂದುಕೊಡ್ತಾ ಇರತಕ್ಕಂಥದ್ದು ಇನ್ನು ಮನೆಯ ದೊಡ್ಡವರಿಂದ ಕೆಲವೊಂದು ಹಣವನ್ನು ಉಳಿಸುವಂಥದ್ದು ಹೇಗೆ ಅನ್ನುವಂಥದ್ದು ಅವರಿಂದ ಒಂದಿಷ್ಟು ಸಲಹೆ ಸೂಚನೆ ಸಹಕಾರಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರ್ತಕ್ಕಂಥದ್ದು ಇನ್ನು ಸ್ನೇಹಿತರು ಕೂಡ ಸ್ವಲ್ಪ ಕೆಲವೊಂದು ಜನರ ಪರಿಚಯವನ್ನು ಮಾಡಿಕೊಡ್ತಕ್ಕಂತಹ ಸಾಧ್ಯತೆ ಇದೆ ಆದರೆ ಆ ಪರಿಚಯ ಒಂದಿಷ್ಟು ಎಚ್ಚರಿಕೆಯಿಂದಿರತಕ್ಕಂಥದ್ದು ಬಹಳಷ್ಟು ಉತ್ತಮ ಅಂತ ಬರುತ್ತೆ ಇನ್ನು ಇವತ್ತಿನ ಮಿಥುನ ರಾಶಿಯ ಅದೃಷ್ಟ ಸಂಖ್ಯೆ 8 ಬನ್ನಿ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ನೀವೇ ಆಗಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರೇ ಆಗಲಿ ಸ್ವಲ್ಪ ಒಬ್ಬರನ್ನೊಬ್ಬರು ಒಂದಿಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಇವತ್ತು ಸಮಯವನ್ನು ಕೊಡತಕ್ಕಂತಹ ಸಾಧ್ಯತೆ ಇದೆ ಯಾರ ಬಗ್ಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಒಂದಿಷ್ಟು ಅವಕಾಶಗಳು ಸಿಗ್ತವೆ ಇನ್ನು ನೀವು ಖಾಲಿ ಸಮಯದಲ್ಲಿ ಒಂದಿಷ್ಟು ಕೆಲವೊಂದು ಮಾತುಗಳನ್ನು ಕೆಲವೊಂದು ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿಯೂ ಕೂಡ ಕೆಲವು ಜಗಳ ಕೆಲವೊಂದು ವಿಷಯದಲ್ಲಿ ಮನಸ್ತಾಪಗಳಿರ್ತಕ್ಕಂಥದ್ದು ಅದು ಕೂಡ ಸರಿಯಾಗುವಂಥ ಸಾಧ್ಯತೆ ಇದೆ ಆದರೆ ಇವತ್ತು ಸ್ವಲ್ಪ ರಾತ್ರಿ ವೇಳೆಯಲ್ಲಿ ನೀವು ಯಾರಿಗೂ ತಿಳಿಸದೆ ಮನೆಯಿಂದ ಸ್ವಲ್ಪ ಹೊರಗಡೆ ಹೋಗ್ಬೋದು ಸ್ವಲ್ಪ ಒಬ್ಬರೇ ಇರಲಿಕ್ಕೆ ಪ್ರಯತ್ನ ಪಡ್ಬೋದು ಸ್ವಲ್ಪ ಜಾಸ್ತಿ ರಾತ್ರಿಯ ವೇಳೆಯಲ್ಲಿ ಯೋಚನೆ ಮಾಡಬಹುದು ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳು ಇನ್ನು ನೀವು ನಿಮಗಾಗಿ ಸಾಕಷ್ಟು ಇವತ್ತು ಸಮಯ ಹೊಂದಿರತಕ್ಕಂಥದ್ದು ಅದು ಒಳ್ಳೆಯ ಆರೋಗ್ಯದ ಸಲುವಾಗಿ ಒಂದು ದೀರ್ಘ ವಾಕಿಂಗೋ ವ್ಯಾಯಾಮೋ ಅಥವಾ ಯೋಗನೋ ಧ್ಯಾನನೋ ಈ ರೀತಿ ಮಾಡತಕ್ಕಂಥ ಸನ್ನಿವೇಶಗಳು ಕಂಡುಬರ್ತಾ ಇದೆ ಇವತ್ತು ಮತ್ತೊಮ್ಮೆ ಒಂದಿಷ್ಟು ಚೈತನ್ಯದಾಯಕವಾಗಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭಗಳು ಇವತ್ತು ನಿರೀಕ್ಷೆ ಮಾಡ್ಬೋದು ನೀವು ಒಂದಿಷ್ಟು ಯೋಚನೆ ಮಾಡೋದಿಲ್ಲ ಈ ಮೂಲದಿಂದ ನಮಗೊಂದಿಷ್ಟು ದುಡ್ಡು ಬರುತ್ತಾ ಅನ್ನುವಂಥ ಯೋಚನೆ ಮಾಡಲ್ಲ ಆಕಸ್ಮಿಕವಾಗಿ ಅಂಥ ಮೂಲದಿಂದ
ಒಂದಿಷ್ಟು ದುಡ್ಡು ಬರತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಒಂದಿಷ್ಟು ಜನ ಮನೆ ಬದಲಾಯಿಸತಕ್ಕಂತ ಸಾಧ್ಯತೆ ಇದೆ. ಆದರೆ ಅದು ಅವರಿಗೆ ಒಂದು ಒಳ್ಳೆ ಫಲವನ್ನು ತಂದು ಕೊಡತಕ್ಕಂತದ್ದು ಕಂಡುಬರ್ತಾ ಇದೆ. ಇನ್ನು ಕಟಕ ರಾಶಿಯವರಿಂದಿನ ಅದೃಷ್ಟ ಸಂಖ್ಯೆ 3. ಬನ್ನಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಂದಿನ ಫಲವನ್ನು ನೋಡೋದಾದರೆ ಒಂದಿಷ್ಟು ದೈನಂದಿನ ಕಾರ್ಯಕ್ರಮಗಳಿಂದ ಒಂದಿಷ್ಟು ಬಿಡುವು ಮಾಡಿಕೊಂಡು ಒಂದಿಷ್ಟು ಸ್ನೇಹಿತರೊಂದಿಗೆ ಹೊರಗಡೆ ಹೋಗಬೇಕು ಅನ್ನುವಂಥ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ನೀವು ಕೆಲವೊಂದು ಕುರುಡು ಪ್ರೀತಿಯನ್ನು ಪಡೆಯಲು ಇವತ್ತು ಸಾಧ್ಯವಾಗ್ತಕ್ಕಂಥದ್ದು. ಇನ್ನು ನಿಮ್ಮಲ್ಲಿ ಕೆಲವರು ದೂರದ ಪ್ರಯಾಣವನ್ನು ಕೈಗೊಳ್ತಕ್ಕಂತಹದ್ದು, ಇನ್ನು ಒತ್ತಡದಿಂದ ಕೂಡಿದರೂ ಕೂಡ ಅದು ಭಾಳಷ್ಟು ಲಾಭವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಪ್ರಯಾಣ ಮಾಡೋದರಿಂದ ಸಿಂಹರಾಶಿಯವರಿಗೆ. ಅಂದರೆ ಎಲ್ಲರಿಗೂ ಅಲ್ಲ, ಕೆಲವೊಂದು ಕೆಲಸದ ನಿಮಿತ್ತ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಈ ದಿನ ಸ್ವಲ್ಪ ನಿಮ್ಮ ಸಂಗಾತಿಯ ಒಂದಿಷ್ಟು ಉತ್ಕಟತೆ, ಅಂದರೆ ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ಒಂದಿಷ್ಟು ಉತ್ಕಟತೆಯನ್ನು ತೋರ್ತಕ್ಕಂಥದ್ದು. ನೀವು ಯಾವಾಗಲೂ ಕೂಡ ನಿಮ್ಮ ಮಾತುಗಳನ್ನು ಸರಿಯಾಗಿ ಸ್ವೀಕರಿಸ್ತಕ್ಕಂಥದ್ದು, ನೀವೇನೇ ಹೇಳಿರ್ತಕ್ಕಂಥದ್ದು ಅದಕ್ಕೆ ನೀವು ಬದ್ಧವಾಗಿರ್ತೀರಿ, ನೀವೇನೇ ಮಾತು ಕೊಟ್ಟರು ಕೂಡ ಅದಕ್ಕೆ ಕಟಿಬದ್ಧವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಸಮೃದ್ಧ ಮತ್ತು ಕೆಲವೊಂದು ಹಣಕಾಸಿನ ಒಂದು ಹರಿವಿನ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ. ಇನ್ನು ಮನೆಯಿಂದ ಹೊರಗೆ ಹೋಗಿ ಒಂದಿಷ್ಟು ಯಾವುದೋ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನ, ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಬರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರ್ತಾ ಇದೆ. ಹಣದ ಲಾಭವು ಕೂಡ ಭಾಳಷ್ಟು ಇವತ್ತು ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಇನ್ನು ದೈನಂದಿನ ಕಾರ್ಯಕ್ರಮಗಳಿಂದ ಒಂದಿಷ್ಟು ಬಿಡುವು ಕೂಡ ಸಿಗ್ತಕ್ಕಂಥದ್ದು, ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಬನ್ನಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೋಡಿ, ಕಳೆದದ್ದನ್ನು ಮರೆತು ಬಿಡ್ತಕ್ಕಂಥದ್ದು, ಯಾಕಂತಂದರೆ ಪ್ರಮುಖವಾಗಿರ್ತಕ್ಕಂತಹ ಸಂತದ ಸಮಸ್ಯೆಗಳನ್ನು ಎದುರು ನೋಡ್ತೀರಿ. ಯಾಕಂತಂದರೆ ಹಳೆದನ್ನೇ ಯೋಚನೆ ಮಾಡಿಕೊಂಡು ಮನಸ್ಸಿಗೆ ನೋವು ಮಾಡಿಕೊಳ್ತಕ್ಕಂಥ ಜಯಮಾನ ಅಲ್ಲ, ಹೋಗಿದ್ದನ್ನು ಬಿಟ್ಟಾಕಿ ಮುಂದಿಲ್ದನ್ನು ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಕನ್ಯಾ ರಾಶಿಯವ್ರದ್ದು ಇವತ್ತು. ಇನ್ನು ನಿಮ್ಮ ಪ್ರಯತ್ನ ಇವತ್ತು ಸಫಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ನಾಳೆ ಬಹಳ ತಡವಾಗುತ್ತೆ ಅಂಥೇಳಿ ನೀವು ಇವತ್ತೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ಮುಂಜಾಗ್ರತೆ ಕ್ರಮವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಇನ್ನು ನೀವು ಎಲ್ಲ ಕೆಲಸಗಳನ್ನು ಹೊರತುಪಡಿಸಿ ಕೂಡ ಕೆಲವೊಂದು ಬಾಲ್ಯದಲ್ಲಿ ಕೆಲವೊಂದು ಸುಂದರವಾಗಿರ್ತಕ್ಕಂತಹ ಯೋಚನೆಗಳನ್ನು ಅದು ನಿಮ್ಮ ಮನಸ್ಸಿಗೆ ಭಾಳಷ್ಟು ಇಷ್ಟಪಡ್ತಕ್ಕಂತಹ ಸಾಧ್ಯತೆ ಇದೆ, ಆಯಿತಾ. ಇನ್ನು ಕೆಲವೊಂದು ವೈವಾಹಿಕ ಜೀವನದ ಬಗ್ಗೆಯೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಕನ್ಯಾ ರಾಶಿಯವರಿಗಿರ್ತಕ್ಕಂಥದ್ದು. ಇನ್ನು ಇವತ್ತು ಯಾವುದೋ ಒಬ್ಬ ಸಾಧು ಇರ್ಬೋದು, ಸತ್ಪುರುಷರಿರ್ಬೋದು, ಸಂತರಿರ್ಬೋದು, ಗುರುಗಳಿರ್ಬೋದು, ಕೆಲವೊಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನ ಇವತ್ತು ನಿಮಗೊಂದಿಷ್ಟು ಸಾಂತ್ವನ, ಕೆಲವೊಂದು ಆರಾಮವನ್ನು ಒದಗಿಸ್ತಕ್ಕಂಥದ್ದು, ಮನಸ್ಸಿಗೆ ಮುದವನ್ನು ನೀಡತಕ್ಕಂಥದ್ದು, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಅದರಿಂದ ಬಹಳಷ್ಟು ಮನಸ್ಸು ಹಗರಾಗ್ತಕ್ಕಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಂಡುಬರ್ತಾ ಇದೆ. ಇನ್ನು ದೀರ್ಘಕಾಲ ಬಾಕಿ ಇರತಕ್ಕಂತಹ ಬಾಕಿಗಳು ಕೂಡ ಕೊನೆಗೆ ನಿಮಗೆ ದೊರಕತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ನಿಮ್ಮ ಮಕ್ಕಳ ಜೊತೆಯಲ್ಲಿ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಸಂಬಂಧವನ್ನು ನೀವು ಇವತ್ತು ಬೆಳೆಸ್ತಕ್ಕಂಥ ಸಾಧ್ಯತೆ, ಮಕ್ಕಳ ಜೊತೆಯಲ್ಲಿ ತುಂಬ ಚೆನ್ನಾಗಿ ನಗ್ತಾ ನಗ್ತಾ ಇರತಕ್ಕಂಥದ್ದು, ಕಾಲ ಕಳೀತಕ್ಕಂಥ ಸಾಧ್ಯತೆ ಇದೆ. ಇನ್ನು ಇವತ್ತು ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ದಾಂಪತ್ಯ ಜೀವನದಲ್ಲಿ ಕುಟುಂಬ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಇವತ್ತು ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ನೋಡಿ, ಜನರು ಮತ್ತು ಅವರ ಉದ್ದೇಶಗಳ ಬಗ್ಗೆ ಒಂದಿಷ್ಟು ಅವಸರದ ತೀರ್ಮಾನಗಳನ್ನು ಕೈಗೊಳ್ತಕ್ಕಂತಹ ಸಾಧ್ಯತೆಗಳಿದೆ. ನೀವು ಯಾವುದೇ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದರೂ ಕೂಡ ಅರ್ಜೆಂಟ್ ಮಾಡಬೇಡಿ, ಒತ್ತಡಕ್ಕೊಳಗಾಗಬೇಡಿ, ಯೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥದ್ದು ಯೋಚನೆ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಆದರೆ ನೀವು ಒಂದಿಷ್ಟು ಈ ಹಿಂದೆಯೂ ಕೂಡ ಅರ್ಜೆಂಟ್ ಮಾಡಿ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸಿರ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದು ಅಲ್ವಾ. ಇಂದು ಸ್ವಲ್ಪ ಕೆಲವೊಂದು ಪ್ರಯಾಣದ ಅವಕಾಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಒಂದಿಷ್ಟು ಬಹಳಷ್ಟು ಸಂತೋಷವಾಗಿ ಇಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು, ನಿಮ್ಮ ಕುಟುಂಬ ಸದಸ್ಯರಿಗೆ ಒಂದಿಷ್ಟು ಖುಷಿ ಖುಷಿಯಾಗಿ ಇಡೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸಾಧ್ಯತೆಗಳು. ಇನ್ನು ನೀವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಇವತ್ತು ಬಹಳಷ್ಟು ಚೈತನ್ಯದಿಂದ ಇರ್ತೀರಿ, ಖುಷಿ ಖುಷಿಯಾಗಿರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಮಾಡುವಂಥ ಕೆಲಸದಲ್ಲಿಯೂ ಕೂಡ ಭಾಳಷ್ಟು ಅನುಭವಿಸಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕೆಲಸದ ಮೇಲೆ ಒಳ್ಳೆಯ ಪ್ರೇಮವನ್ನು ಇಟ್ಕೊಡ್ತಕ್ಕಂಥದ್ದು,
ಅದು ನಿಮಗೆ ಬಹಳಷ್ಟು ಲಾಭವನ್ನ ಸಂತೋಷವನ್ನ ತಂದು ಕೊಡ್ತಾ ಇರತಕ್ಕಂತದ್ದು ಇನ್ನು ನಿಮ್ಮ ಹಣವನ್ನ ಸ್ವಲ್ಪ ಬೇರೊಬ್ಬರಿಗೆ ನೀಡೋದಕ್ಕೆ ಇಷ್ಟಪಡೋದಿಲ್ಲ ಯಾರಾದರೂ ಕೂಡ ಅಷ್ಟೇ ಅಲ್ವಾ ಯಾಕಂತಂದ್ರೆ ಅದು ಕೆಲವೊಂದು ಅನಗತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಕೊಟ್ಟಿರತಕ್ಕಂತ ಹಣ ಅದು ವಾಪಸ್ ಬರೋದಿಲ್ಲ ಹಾಗಾಗಿ ಅದರ ಬಗ್ಗೆ ನೀವು ಒಂದಿಷ್ಟು ಕಾಳಜಿಯನ್ನ ವಹಿಸತಕ್ಕಂತದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂತದ್ದು ತುಲಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 2 ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನ ನೋಡೋದಾದ್ರೆ ಹಳೆಯ ಸಂಬಂಧಗಳು ಇವತ್ತು ಕೆಲವೊಂದು ಅವಿವೇಕದ ಬೇಡಿಕೆಗಳನ್ನು ನಿಮಗೆ ಮಾಡುವಂತಹ ಸಾಧ್ಯತೆ ಇದೆ ನಿಮಗೆ ಹಳೆ ಸಂಬಂಧಿಗಳು ಅರ್ಥವಿಲ್ಲದಂತ ಪ್ರಶ್ನೆ ಕೇಳತಕ್ಕಂತದ್ದು ಅಥವಾ ಹಿಡಿತವಿಲ್ಲದಂತ ಮಾತನಾಡತಕ್ಕಂತದ್ದು ಈ ರೀತಿ ಏನಪ್ಪ ಇವರು ಈ ತರನ ಅಂತ ಅನಿಸುವಂತಹ ಒಂದು ಫೀಲಿಂಗ್ ಬರ್ತಕ್ಕಂಥದ್ದು ಇನ್ನು ನಿಮ್ಮ ಸಂಗಾತಿಯ ಒಂದಿಷ್ಟು ಅನುಪಸ್ಥಿತಿ ನಿಮಗೆ ಕಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ಆವಾಗವಾಗ ಯೋಚನೆ ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡುವಂತಹ ಸಾಧ್ಯತೆಗಳು ಆದರೆ ಆ ಕೆಲಸವನ್ನು ನಿಮಗೆ ಮಾಡಬೇಕು ಅಂತ ಏನು ಯೋಚನೆ ಮಾಡಿರ್ತೀರಿ ಅದು ಮಾಡಲಿಕ್ಕೆ ಆಗಲ್ಲ ಅದರಿಂದ ಒಂದಿಷ್ಟು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ಬೋದು ಇನ್ನು ಸಂಗಾತಿಯು ನಿಮ್ಮ ಕೆಲವೊಂದು ಆರಂಭಿಕ ಹಂತದ ಪ್ರೀತಿ ಮತ್ತು ಪ್ರಯಾಣದ ಸ್ವಲ್ಪ ಗುಂಗಿನಲ್ಲಿ ಇರ್ತಾರೆ ಆಯಿತಾ ಇನ್ನು ನಿಮ್ಮ ಕೆಲವೊಂದು ನೆಚ್ಚಿನ ಸಂಗೀತವನ್ನು ಇವತ್ತು ಕೇಳೋದಕ್ಕಾಗಲಿ ಕಲಿಯೋದಕ್ಕಾಗಲಿ ಈ ರೀತಿ ಪ್ರಯತ್ನ ಪಡ್ತಾ ಇರತಕ್ಕಂಥ ನಿಮಗೆ ಇಷ್ಟವಾಗಿರ್ತಕ್ಕಂಥ ಹಾಡುಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಅಪಾರವಾಗಿರತಕ್ಕಂಥ ವಿಶ್ವಾಸ ಮತ್ತು ಸುಲಭದ ಕೆಲಸಗಳ ವೇಳಾಪಟ್ಟಿ ಇಂದು ವಿಶ್ರಾಂತಿಗೆ ಸಾಕಷ್ಟು ನಿಮಗೆ ಸಮಯವನ್ನು ನೀಡ್ತಾ ಇರತಕ್ಕಂಥದ್ದು ಗಮನಿಸಬೇಕು ಇನ್ನು ನೀವು ಪ್ರಯಾಣ ಮಾಡುವ ಮತ್ತು ಕೆಲವೊಂದು ಹಣ ಖರ್ಚು ಮಾಡತಕ್ಕಂಥ ಮನಸ್ಥಿತಿಯಲ್ಲಿರ್ತಕ್ಕಂಥ ಸಾಧ್ಯತೆಗಳಿದೆ ಯಾವುದೋ ಒಂದು ಮೂಲದಿಂದ ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆರ್ಚು ಜಾಸ್ತಿ ಆಗುವಂಥದ್ದಿದೆ ಇದರ ಬಗ್ಗೆ ನೀವು ಒಂದಿಷ್ಟು ಕಡಿವಾಣ ಹಾಕ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಆದರೆ ಕೆಲವೊಂದೇನಾದರೂ ನೀವು ಅನವಶ್ಯಕವಾದಂಥ ಹಣ ಖರ್ಚು ಮಾಡಿದ್ದೇ ಆದರೆ ಕೆಲವೊಂದು ಸಮಸ್ಯೆಗಳನ್ನು ಬರುವಂಥ ದಿನಗಳಲ್ಲಿ ಎದುರಿಸಬೇಕಾಗಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 4 ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ ನೋಡಿ ಧನಸ್ಸು ರಾಶಿಯವ್ರದ್ದು ಕುಟುಂಬದ ಸದಸ್ಯರ ಒಂದಿಷ್ಟು ಖುಷಿಯ ಸ್ವಭಾವ ಮನೆಯಲ್ಲಿನ ವಾತಾವರಣವನ್ನು ಹಗುರುಗೊಳಿಸ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಬೇಸರಗಳು ದೂರ ಆಗ್ತಕ್ಕಂಥದ್ದು ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತಾ ಇರತಕ್ಕಂಥದ್ರಿಂದ ನಿಮಗೂ ಕೂಡ ಒಂದಿಷ್ಟು ಸಂತಸ ಖುಷಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಕೆಲವೊಂದು ಕೈಗೊಂಡಿರತಕ್ಕಂಥ ಧರ್ಮಾರ್ಥ ಕಾರ್ಯಗಳು ಕೂಡ ಮಾನಸಿಕ ಶಾಂತಿ ಮತ್ತು ಆರಾಮವನ್ನು ತಂದು ಕೊಡ್ತವೆ ನೀವೇನೇ ಇವತ್ತು ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಒಂದಿಷ್ಟು ಜನಗಳಿಗೆ ಸಹಾಯ ಆಗ್ತಕ್ಕಂಥದ್ದು ನೀವು ಕೂಡ ಬೆಳೀತಕ್ಕಂತಹ ಯೋಚನೆ ಯೋಜನೆಗಳು ಅದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಗಮನಿಸಬೇಕು ಇನ್ನು ನೀವು ಕೆಲವೊಂದು ಪ್ರೀತಿಯ ಗುಂಗಿನಲ್ಲಿರ್ತಕ್ಕಂಥದ್ದು ಪ್ರೇಮಿಗಳಿಗೆ ಒಂದಿಷ್ಟು ತುಂಬ ಉತ್ತಮವಾಗಿರತಕ್ಕಂಥ ದಿನ ಇನ್ನು ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನು ಒಂದಿಷ್ಟು ಸುಧಾರಿಸಿಕೊಳ್ಳಲು ಮಾಡಿರತಕ್ಕಂತಹ ಪ್ರಯತ್ನಗಳ ಬಗ್ಗೆ ತೃಪ್ತಿ ನೀಡತಕ್ಕಂತಹ ಒಂದು ಸಾಧ್ಯತೆಗಳು ಇನ್ನು ನಿಮ್ಮ ಹೆತ್ತವರ ಬಗ್ಗೆ ಸಂಗಾತಿಗೆ ಒಂದು ಅದ್ಭುತವಾಗಿರತಕ್ಕಂಥ ಆಶೀರ್ವಾದ ನೀಡಬಹುದು ಮಾರ್ಗದರ್ಶನ ನೀಡಬಹುದು ಯಾರು ನಿಮ್ಮ ಅತ್ತೆ ಮಾವ ಅಂತ ಹೇಳ್ಬೋದು ಅಥವಾ ತಂದೆ ತಾಯಿಗಳಂತ ಹೇಳ್ಬೋದು ಹಿರಿಯರಿಂದ ಒಂದಿಷ್ಟು ನಿಮ್ಮ ಪತಿಗೋ ಅಥವಾ ಪತ್ನಿಗೋ ಅವರಿಂದ ಒಂದಿಷ್ಟು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಅದು ನಿಮ್ಮಿಬ್ಬರ ಸಂಬಂಧಗಳಿಗೂ ಕೂಡ ಬಹಳಷ್ಟು ಗಟ್ಟಿಗೊಳಿಸ್ತಕ್ಕಂಥದ್ದು ಇನ್ನು ಬಹಳ ಸಮಯದ ನಂತರ ಸಾಕಷ್ಟು ಒಂದಿಷ್ಟು ಆರಾಮ ನಿದ್ರೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇವತ್ತು ಕಂಡುಬರ್ತಾ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಧನುಸ್ಸು ರಾಶಿಯವರಿಗೆ ಧನುಸ್ಸು ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1 ಬನ್ನಿ ಆಗಿದರೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಇವತ್ತು ಕೆಲವೊಂದು ಆರೋಗ್ಯದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥದ್ದು ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಇವತ್ತು ಕಂಡುಬರುತ್ತೆ ಬಹಳ ದಿನಗಳಿಂದ ಏನಾದರೂ ಅನಾರೋಗ್ಯದಲ್ಲಿದ್ದರೆ ಇವತ್ತು ಒಂದಿಷ್ಟು ಚೇತರಿಕೆ ಆಗುವಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಹಣದ ಲಾಭವು ಕೂಡ ಇವತ್ತು ಪೂರ್ತಿ ಸಾಧ್ಯತೆ ಇದೆ ನೀವೇನು ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ನಿರೀಕ್ಷೆ ಮಾಡಿರ್ತೀರಿ ಆ ಮೂಲದಿಂದ ನಿಮಗೆ ಖಂಡಿತವಾಗಿಯೂ ಒಂದಿಷ್ಟು ಹಣ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆದರೆ ಇದರೊಂದಿಗೆ ನೀವು ಕೆಲವೊಂದು ದಾನವನ್ನು ಸಹ ಮಾಡಬೇಕಾಗುತ್ತೆ ಕೆಲವೊಂದು ಜನ ಮನಃಶಾಂತಿಗೋಸ್ಕರ
ಒಂದಿಷ್ಟು ದೇವರು ದೇವಸ್ಥಾನ ಆಚಾರ ವಿಚಾರ ಸಂಪ್ರದಾಯ ದಾನ ಪದ್ಧತಿಗಳ ಅನುಸಾರವಾಗಿ ಒಂದಿಷ್ಟು ಮಾನಸಿಕವಾದಂತ ನೆಮ್ಮದಿಯನ್ನು ಹುಡುಕೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂತದ್ದು ಇನ್ನು ಸ್ವಲ್ಪ ಸಂಬಂಧಿಗಳಿಗೆ ಒಬ್ಬ ಹತ್ತಿರದ ಸಂಬಂಧಿಗಳಿಗೆ ಹೆಚ್ಚು ಗಮನವನ್ನು ನೀಡಬಹುದಾದರೂ ಅವರ ಬೆಂಬಲ ಮತ್ತು ಆರೈಕೆ ನೀಡಬಹುದು ಯಾಕಂತಂದ್ರೆ ನೀವು ಯಾರಿಗೋ ಬಹಳಷ್ಟು ಹತ್ತಿರದ ಸಂಬಂಧಿಗಳ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇರ್ಬೋದು ಅವರಿಂದನೂ ಕೂಡ ಒಂದು ಒಳ್ಳೆಯ ಫಲ ಸಿಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಇವತ್ತು ಸ್ವಲ್ಪ ಪ್ರೀತಿ ಪ್ರೇಮಿಗಳಿಗೂ ಒಂದಿಷ್ಟು ಸ್ವಲ್ಪ ಆಚೆ ಈಚೆ ಇದೆ ಅಂದರೆ ಹೊಂದಾಣಿಕೆಯ ಕೊರತೆಗಳು ಕೂಡ ಸ್ವಲ್ಪ ಕಂಡುಬರ್ಬೋದು ಇದರ ಬಗ್ಗೆ ಒಂದಿಷ್ಟು ಮಾತಾಡಿಕೊಂಡು ಸರಿ ಮಾಡಬೇಕು ಇನ್ನು ನಿಕಟವಾಗಿರತಕ್ಕಂತಹ ಜನರು ಕೂಡ ನಿಮಗೆ ಹತ್ತಿರಕ್ಕೆ ಬರಲು ಒಂದಿಷ್ಟು ಪ್ರಯತ್ನ ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ ಅದು ಎಷ್ಟು ಸಮಂಜಸ ಅನ್ನುವಂಥದ್ದು ನೀವು ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ನಿಮ್ಮ ಅದ್ಭುತವಾಗಿರತಕ್ಕಂತಹ ಮಾತುಗಳು ಅದ್ಭುತವಾಗಿರತಕ್ಕಂಥ ನೋಟ ಅದ್ಭುತವಾಗಿರತಕ್ಕಂತಹ ನಡವಳಿಕೆ ತುಂಬ ಚೆನ್ನಾಗಿದೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡುಬರ್ತಾ ಇರತಕ್ಕಂಥದ್ದು ಇವತ್ತಿನ ದಿವಸ ಮಕರ ರಾಶಿಯವರಿಗೆ ತುಂಬ ಉತ್ತಮವಾಗಿರತಕ್ಕಂಥ ಫಲ ಇದೆ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 1 ಇನ್ನು ಕುಂಭರಾಶಿ ಕುಂಭರಾಶಿಯವರ ಫಲವನ್ನು ನೋಡೋದಾದರೆ ನೋಡಿ ಮಕ್ಕಳಿಂದ ಅನಿರೀಕ್ಷಿತವಾಗಿರ್ತಕ್ಕಂತಹ ಸುದ್ದಿ ಕೇಳ್ಬೋದು ಅದರಿಂದ ಸಂತೋಷಗೊಳ್ಳಬಹುದು ಉತ್ತಮವಾಗಿರ್ತಕ್ಕಂಥ ಕ್ಷಣಗಳನ್ನು ಇವತ್ತು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ ಮಕ್ಕಳದ ವಿಚಾರದಲ್ಲಿ ಇವತ್ತು ಬಹಳಷ್ಟು ಆನಂದವನ್ನು ಪಡ್ತಕ್ಕಂಥದ್ದು ಕುಂಭರಾಶಿಯವರು ಇನ್ನು ದೈಹಿಕವಾಗಿರ್ತಕ್ಕಂಥ ಅನಾರೋಗ್ಯದಿಂದ ಒಂದಿಷ್ಟು ಚೇತರಿಕೆಗೊಳ್ಳುವಂಥದ್ದು ಏನೋ ಒಂಥರ ಫಿಸಿಕಲಿ ಫಿಟ್ನೆಸ್ ಇರತಕ್ಕಂಥದ್ದು ಇದರಿಂದ ಒಂದಿಷ್ಟು ಜನರು ಕ್ರೀಡೆ ಸ್ಪರ್ಧೆಗಳು ಈ ರೀತಿಯಾಗಿರ್ತಕ್ಕಂತಹ ಸಕ್ರಿಯವಾಗಿರ್ತಾರೆ ಅನ್ನುವಂಥದ್ದು ಇನ್ನು ಹಣಕಾಸಿನ ಒಂದಿಷ್ಟು ಸುಧಾರಣೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಅನಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡೋದರಿಂದ ಅನಾನುಕೂಲಕರವಾಗಿರ್ತಕ್ಕಂಥದ್ದು ಇದು ಗಮನಿಸಬೇಕು ನಿಮಗೆ ಹಣ ಬರುತ್ತೆ ಯಾವುದೇ ಒಂದು ಮೂಲದಿಂದ ಹಣ ಬರುತ್ತೆ ಅದು ಅನವಶ್ಯಕವಾಗಿ ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರುವಂಥದ್ದು ಆ ಹಣವನ್ನು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ಮಾತ್ರ ತೆಗೆದುಕೊಳ್ಳಿ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದೆ ಮಕ್ಕಳ ವಿಚಾರದಲ್ಲಿ ನೀವು ಇವತ್ತು ಭಾಳಷ್ಟು ಸಂತೋಷವಾಗಿರ್ತಕ್ಕಂಥದ್ದು ಗಮನಿಸಬೇಕು ಇನ್ನೂ ಒಂದು ಉತ್ತಮವಾಗಿರತಕ್ಕಂತಹ ಸ್ವಲ್ಪ ಯಾಕಂದರೆ ಮಕ್ಕಳ ಜೊತೆಯಲ್ಲಿ ನೀವು ಖುಷಿ ಖುಷಿಯಾಗಿರೋದ್ರಿಂದ ಪ್ರೀತಿ ವಿಶ್ವಾಸ ಸಹಜವಾಗಿ ಅನುಭವಿಸ್ತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ಸಂಗಾತಿಯೊಂದಿಗೂ ನಿಮ್ಮ ಪತಿಯೋ ಪತ್ನಿಯ ಜೊತೆಯಲ್ಲೂ ಕೂಡ ನೀವು ಸುಖವಾಗಿ ಸಂತೋಷವಾಗಿರೋದಕ್ಕೆ ಅವಕಾಶಗಳು ಕೂಡ ಸಿಗ್ತಾ ಇರತಕ್ಕಂಥದ್ದು ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಎಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಎದುರಿಸೋದಕ್ಕೆ ಮಾನಸಿಕವಾಗಿಯೂ ಕೂಡ ನೀವು ಸಿದ್ಧರಿರ್ತೀರಿ ಇನ್ನು ಈ ಒಂದು ವಾರದಲ್ಲಿ ಕೆಲವೊಂದು ಕಠಿಣವಾಗಿರ್ತಕ್ಕಂಥ ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಈಗ ಒಂದಿಷ್ಟು ರಿಲೀಫ್ ಆಗುವಂತಹ ಸಾಧ್ಯತೆಗಳು ಇದೆ ಆದರೆ ಕೆಲವೊಂದು ಜನರಿಂದ ಕೆಲವೊಂದು ಕಠಿಣ ಮಾತುಗಳನ್ನು ನೀವು ಅನಿಸ್ಕೊಂಡಿರ್ಬೋದು ಅಥವಾ ನೀವು ಯಾರಿಗೋ ಏನೋ ಬಾಯಿ ತಪ್ಪಿ ಹೇಳಿರ್ಬೋದು ಅದು ಇವತ್ತು ಸರಿಯಾಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಅಂಥ ಸಂದರ್ಭ ಬಂದರೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಸ್ವಲ್ಪವೇ ನೀವು ಪ್ರಯತ್ನ ಮಾಡಿದಲ್ಲಿ ಕೂಡ ಇವತ್ತಿನ ದಿನ ಅತ್ಯಧಿಕ ಲಾಭವನ್ನು ಗಳಿಸ್ತಕ್ಕಂಥದ್ದು ಭಾಳಷ್ಟು ಉತ್ತಮವಾಗಿರತಕ್ಕಂಥ ಫಲ ಇದೆ ಇನ್ನು ಕಿರಿಯ ಸಹೋದರರು ನಿಮಗಿಂತ ಚಿಕ್ಕವರು ಯಾರಾದರೂ ಇದ್ದರೆ ಅವರಿಗೆ ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಆಯಿತಾ ಇನ್ನು ಕುಂಭರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 8 ಇನ್ನು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರ ಇಂದಿನ ಫಲವನ್ನು ಗಮನಿಸೋದಾದರೆ ಮಕ್ಕಳ ಮೇಲೆ ನಿಮ್ಮ ಅಭಿಪ್ರಾಯ ಏನು ಹೇರ್ತಾ ಇದ್ರಲ್ಲ ಅದು ಅಷ್ಟೊಂದು ಸಮಂಜಸ ಅಲ್ಲ ನಿಮ್ಮದೇ ಆದಂಥ ಕೆಲವೊಂದು ಆಲೋಚನೆಗಳಿದೆ ನನ್ನ ಮಕ್ಕಳು ಹಿಂಗೆ ಇರಬೇಕು ಹಿಂಗೆ ಆಗಬೇಕು ಅಥವಾ ಅವರು ಈ ರೀತಿ ನಡವಳಿಕೆಯಲ್ಲಿ ಇರಬೇಕು ಅನ್ನುವಂಥ ಕೆಲವೊಂದು ಯೋಚನೆಗಳು ನಿಮ್ಮ ಮನಸ್ಸಲ್ಲಿದೆ ಆದರೆ ಅದನ್ನು ಅವರಿಗೆ ಒತ್ತಾಯದಿಂದ ಹೇರಬೇಡಿ ಪ್ರೀತಿಯಿಂದ ಹೇಳೋದಕ್ಕೆ ಪ್ರಯತ್ನ ಪಡಿ ಅವ್ರ ಜೀವನದಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಪಡಿ ಆದರೆ ಅದು ಅವರಿಗೆ ಕಿರಿಕಿರಿ ತರಿಸುವಂಥ ರೀತಿಯಲ್ಲಿ ಬೇಡ ಅನ್ನುವಂಥದ್ದು ನಿಮಗೆ ಸಲಹೆ ಇದೆ ಇನ್ನು ಕೆಲವೊಂದು ಅತ್ಯಂತ ಪ್ರೀತಿಯ ಕನಸು ಇವತ್ತು ನನಸಾಗ್ತಕ್ಕಂಥದ್ದು ನೀವೇನು ಅಂದ್ಕೊಂಡಿರ್ತೀರಿ ಅದು ನನಸಾಗುವಂಥ ಸಾಧ್ಯತೆಗಳು ನಿಮ್ಮ ಒಂದು ಕನಸಿನ ಯೋಜನೆಗಳಿಗೆ ಒಂದಿಷ್ಟು ಅನುಕೂಲತೆಗಳು ಕಂಡುಬರ್ತಾ ಇರತಕ್ಕಂಥದ್ದು ಆದರೆ ತುಂಬ ಒಂದಿಷ್ಟು ಸಂತೋಷ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡಬಹುದಾದ್ದರಿಂದ ಒಂದಿಷ್ಟು ಉತ್ಸಾಹ ನಿಯಂತ್ರಣದಲ್ಲಿಟ್ಕೊಳ್ಳಿ ಎಲ್ಲ ಆಗ್ಬಿಡ್ತು ಅಂತಲ್ಲ ಬಟ್ ಒಂದಿಷ್ಟು ಅದರ ಒಂದು ಒಳ್ಳೆಯ ಸೂಚನೆಗಳು ಇರ್ತವೆ ಒಂದಿಷ್ಟು ನಿರಂತರವಾದಂಥ ಪ್ರಯತ್ನದಿಂದ ಮಾತ್ರ ಸರಿಯಾಗುವಂಥ ಸಾಧ್ಯತೆಗಳಿದೆ
ಯೋಚನೆ ಮಾಡಿ. ಇನ್ನು ಕೆಲವೊಂದು ವಿವಾಹ ಆಗಿರೋ ಆಗಿಲ್ಲದೇ ಇರತಕ್ಕಂತಹ ವ್ಯಕ್ತಿಗಳು ಕೂಡ ಒಂದಿಷ್ಟು ವಿವಾಹದ ಮಾತುಕತೆಗಳು ಅಥವಾ ಎಲ್ಲೋ ಒಂದು ಕಡೆ ಹುಡುಗಿ ನೋಡೋದು ಹುಡುಗನ ನೋಡೋದು ಈ ರೀತಿಯಾಗಿರತಕ್ಕಂತಹ ಪ್ರೋಸೆಸ್ಗಳು ನಡೆಯತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆಯ್ತಾ, ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ಇವತ್ತೊಂದಿಷ್ಟು ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಇನ್ನು ಪ್ರಯಾಣಕ್ಕೆ ಇದು ಒಳ್ಳೆಯ ದಿನ ಅಲ್ಲ. ನೀವೇನಾದರೂ ಪ್ರಯಾಣ ಮಾಡುವಂಥ ಯೋಚನೆಯಲ್ಲಿದ್ದರೆ ಸಾಧ್ಯವಾದರೆ ಒಂದಿಷ್ಟು ಮುಂದೆ ಹಾಕುವಂಥ ಪ್ರಯತ್ನವನ್ನು ಮಾಡಿ. ಅತೀ ಅವಶ್ಯ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಪ್ರಯತ್ನ ಮಾಡಿ. ಆದರೆ ನಿಮಗೆ ತಪ್ಪಿಸೋದಕ್ಕೆ ಸಾಧ್ಯ ಆದರೆ ಪ್ರಯತ್ನ ಮಾಡಿ. ಆಯಿತಾ. ಇನ್ನು ಜೀವನ ಸಂಗಾತಿ ಅಂದರೆ ನಿಮ್ಮ ಪತಿಯೋ ಪತ್ನಿಯೋ ಹೊಂದಾಣಿಕೆ ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ಇವತ್ತು ಸವಿಯುವಂಥ ಸಾಧ್ಯತೆ ಇದೆ. ಉತ್ತಮವಾಗಿರತಕ್ಕಂಥ ಆಹಾರಗಳು ಇವತ್ತು ಮನಸ್ಸಿಗೆ ನಾಲಿಗೆಗೆ ಸ್ವಲ್ಪ ಸಂತೋಷವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಚೆನ್ನಾಗಿದೆ. ಮೀನರಾಶಿಯವರು ಇವತ್ತಿನ ಒಂದು ಅದೃಷ್ಟ ಸಂಖ್ಯೆ 5. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರ ಇಂದಿನ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಂಡ್ರಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚೆಚ್ಚು ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಶ್ರೇಷ್ಠರುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.